ಮನೆಯಲ್ಲಿ ಇದ್ದಾಗ ಸ್ನೇಹಿತ್ ಮತ್ತು ನಮ್ರತ ಆತ್ಮೀಯರಾಗಿದ್ರು. ಇಬ್ಬರ ನಡುವೆ ಉತ್ತಮ ಬಾಂಧವ್ಯ ಬೆಳೆದಿತ್ತು. ಸಾಕಷ್ಟು ಬಾರಿ ನಮ್ರತಾಗೆ ಸ್ನೇಹಿತ್ ಗೌಡ ಪ್ರೇಮ ನಿವೇದನೆ ಮಾಡಿದ್ರು. ಆದ್ರೆ ಎಂದಿಗೂ ಸ್ನೇಹಿತ್ ಪ್ರಪೋಸಲ್ಗೆ ನಮ್ರತ ಒಪ್ಪಿಗೆ ನೀಡಿರಲಿಲ್ಲ. ಇದೀಗ ಕಾರ್ತಿಕ್ ಜೊತೆ ಒಡನಾಟ ಹೊಂದಿರೋ ನಮ್ರತ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಾ ಇದೆ. ಸ್ನೇಹಿತ್ಗೆ ನಮ್ರತ ಕೈಕೊಟ್ಟು ಕಾರ್ತಿಕ್ ಜೊತೆ ಸ್ನೇಹ ಬೆಳೆಸಿದ್ದಾರೆ ಅಂತ ಸುದ್ದಿ ಆಗ್ತಾ ಇದೆ. ಇನ್ನು ಸ್ನೇಹಿತ್ ಇದೀಗ ನಮ್ರತ ಪರವಾಗಿ ಮನವಿಯೊಂದನ್ನ ಮಾಡಿದ್ದಾರೆ. ಇನ್ನು ದೊಡ್ಡಮನೆಯಲ್ಲಿ ಲವ್ ಬರ್ಡ್ಸ್ ಆಗಿದ್ದಂತಹ ಸ್ನೇಹಿತ್ ನಮ್ರತಾ ಜೋಡಿ ಅಭಿಮಾನಿಗಳ ಫೇವರೇಟ್ ಆಗಿದ್ರು. ಸ್ನೇಹಿತ್ ಎಲಿಮಿನೇಷನ್ ಆದಾಗ ನಮ್ರತಾ ಬಿಕ್ಕಿ ಬಿಕ್ಕಿ ಅತ್ತಿದ್ರು. ಸ್ನೇಹಿತ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಅವರ ಕಪ್ಪು ಮತ್ತು ಫೋಟೋವನ್ನ ತಮ್ಮ ಬಳಿಯೇ ಇಟ್ಕೊಂಡಿದ್ರು. ಇಷ್ಟೆಲ್ಲ ಮಾಡಿರೋ ನಮ್ರತ ಸ್ನೇಹಿತ್ ಲವ್ ಇದೆ ಅಂತಾನೆ ಫ್ಯಾನ್ಸ್ ಭಾವಿಸಿದ್ರು. ಈಗ ಕಾರ್ತಿಕ್ ಜೊತೆ ಹೊಸ ಲವ್ ಸ್ಟೋರಿ ಶುರು ಆಗಿರೋ ಕಾರಣ ಸ್ನೇಹಿತಗೆ ನಮ್ರತ ಕೈ ಕೊಟ್ಟಿದ್ದಾರೆ ಅಂತಾನೆ ಟ್ರೋಲ್ ಆಗ್ತಿದ್ದಾರೆ. ಇದಕ್ಕಾಗಿ ಸ್ನೇಹಿತ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಎಸ್, ನಮ್ರತ ನನಗೆ ಮೋಸ ಮಾಡಿದ್ರು ಎಂಬ ಮಾತುಗಳನ್ನ ಹೇಳೋದನ್ನ ದಯವಿಟ್ಟು ನಿಲ್ಲಿಸಿ. ನಮ್ರತ ಎಂದಿಗೂ ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ ಅಂತ ನನಗೆ ಹೇಳಿರ್ಲಿಲ್ಲ. ಅವರ ಮೇಲಿರುವಂತಹ ಪ್ರೀತಿ ನನಗೆ ಒನ್ ಸೈಡೆಡ್ ಅಷ್ಟೇ. ನೀವೇನು ಈಗ ನಮ್ರತ ಬಗ್ಗೆ ಟ್ರೋಲ್ ಮೀಮ್ಸ್ ಮಾಡ್ತಾ ಇದ್ದೀರೋ, ಇದರಿಂದ ಅವರ ಕುಟುಂಬದವರಿಗೆ ಮಾತ್ರ ಅಲ್ಲದೆ ನನಗೂ ಕೂಡ ಬೇಸರ ತರಿಸಿದೆ. ಈ ಮೀಮ್ಸ್ ಟ್ರೋಲ್ಗಳಿಂದ ಒಬ್ಬರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ, ಅದು ಆಗಬಾರ್ದು ಅಂತ ಸ್ನೇಹಿತ ಮನವಿ ಮಾಡಿದ್ದಾರೆ. ಹಾಯ್, ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ, ಏನು ಅಂದರೆ ದಯವಿಟ್ಟು ನಮ್ರತ ಅವ್ರು ನನ್ಗೆ ಮೋಸ ಮಾಡಿದ್ರು ಅನ್ನೋ ನ್ಯಾರೇಟಿವ್ನ ದಯವಿಟ್ಟು ನೆನೆಸಿ. ಬಿಕಾಸ್ ಅವ್ರು ಯಾವತ್ತೂ ಹೇಳಿರಲಿಲ್ಲ ದ್ಯಾಟ್ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಫೀಲಿಂಗ್ಸ್ ಏನೇ ಇದ್ದಿದ್ರು ಅದು ಒನ್ ಸೈಡೆಡ್ ಇದ್ದಿತ್ತು. ಆ್ಯಂಡ್ ಸೊ ನೀವೇನೇ ಟ್ರೋಲ್ಸ್ ಮೀಮ್ಸ್ ಏನೋ ಮಾಡ್ತಾ ಇದ್ದೀರಾ, ಅದರಿಂದ ಬರೀ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ಅವ್ರ ಗಲ್ದೆ ನನಗೂ ಹರ್ಟ್ ಆಗ್ತಾ ಇದೆ. ಆ್ಯಂಡ್ ಅದರಿಂದ ಒಬ್ರ ಕ್ಯಾರೆಕ್ಟರ್ ಅಸಾಸಿನೇಟ್ ಆಗ್ತಾ ಇದೆ, ಅದು ಆಗಬಾರ್ದು. ಆಮೇಲೆ ವಾಟ್ ಎವರ್ ಮೈಟ್ ಹವ್ ಹ್ಯಾಪನ್ ಬಿಟ್ವೀನ್ ಅಸ್, ನಮ್ರತ ಅವರು ಆ ಮನೇಲಿ ನನ್ನ ಫಸ್ಟ್ ಫ್ರೆಂಡ್ ಆ್ಯಂಡ್ ಶಿ ವಾಸ್ ಆಲ್ವೇಸ್ ದೇರ್ ಫಾರ್ ಮೀ. ನನಗೆ ಪ್ರೋಟೀನ್ ಇಲ್ಲದಾಗ ಪ್ರೋಟೀನ್ ಕೊಟ್ಟಿದ್ದರು, ನನಗೆ ಊಟ ಕಮ್ಮಿ ಆದಾಗ ಅವರು ಊಟ ನನಗೆ ಕೊಟ್ಟಿದ್ದರು. ಸೊ ಆಲ್ ದ್ಯಾಟ್ ಡಸಂಟ್ ಚೇಂಜ್. ನನ್ನ ವಿನಯ್ ಮತ್ತು ನಮ್ರತ ಮಧ್ಯ ಏನೇ ಬಾಂಡ್ ಇದ್ದರು ಅದು ಹೊರಗಡೆ ಬಂದ ಮೇಲೂ ಹಾಗೇ ಇರುತ್ತೆ, ಆ್ಯಂಡ್ ವಿಲ್ ಆಲ್ ಬಿ ಫ್ರೆಂಡ್ಸ್. ಸೊ ಪ್ಲೀಸ್ ಇದೊಂದನ್ನು ದಯವಿಟ್ಟು ನೆನೆಸಿ, ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಥ್ಯಾಂಕ್ ಯು. ಇನ್ನು ನನ್ನ ನಮ್ರತ ನಡುವೆ ಏನೇ ನಡೆದಿದ್ರು ಆ ಮನೆಯಲ್ಲಿ ನಮ್ರತ ನನ್ನ ಮೊದಲ ಗೆಳತಿ. ನಮ್ರತ ನನಗೆ ಸದಾ ಬೆಂಬಲ ಸಹಾಯ ಮಾಡ್ತಾರೆ, ಹಸಿದಾಗ ಊಟ ಕೊಟ್ಟಿದ್ದಾರೆ, ಪ್ರೋಟೀನ್ ಕೊಟ್ಟಿದ್ದಾರೆ, ಅದೆಲ್ಲ ಏನು ಬದಲಾಗೋದಿಲ್ಲ. ನನ್ನ ವಿನಯ್ ನಮ್ರತ ಮಧ್ಯೆ ಇದ್ದಿದ್ದಂತಹ ಗೆಳೆತನ ಅವರು ಮನೆಯಿಂದ ಹೊರಗೆ ಬಂದ ಬಳಿಕನೂ ಮುಂದುವರಿತಾ ಇದೆ. ಆದ್ರೆ ಈಗ ನಮ್ರತ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಇರುವ ಟ್ರೋಲ್ ಮೀಮ್ಸ್ಗಳನ್ನ ನಿಲ್ಲಿಸಿ, ಇದು ನನ್ನ ಕಡೆಯಿಂದ ಎಲ್ರಿಗೂ ಮನವಿ ಅಂತ ಸ್ನೇಹಿತ್ ಕೇಳ್ಕೊಂಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ನ್ಯೂಸ್.